ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರವರ ಹೆಸರಿನಲ್ಲಿ ತುಮಕೂರಿನಲ್ಲಿ ಲೈಬ್ರರಿ ಹಾಗೂ ಶಿಕ್ಷಣ ಸಂಸ್ಥೆ ಆರಂಭಿಸಬೇಕು ಎಂದು ಸಮಾಜ ಮುಖಂಡ ಹಾಗೂ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಗೋವಿಂದರಾಜು ಒತ್ತಾಯಿಸಿದರು. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗ ಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಬಲಿಜ ಸಂಘ ಆಶ್ರಯದಲ್ಲಿ ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರವರ 297ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಗೋವಿಂದರಾಜರವರು ಮಾತನಾಡುತ್ತಿದ್ದರು. ಕೈವಾರ ತಾತಯ್ಯನವರ ಸಾಕಷ್ಟು ಪುಸ್ತಕಗಳನ್ನು ರಚನೆ ಮಾಡಿದ್ದು, ಈ ಬಗ್ಗೆ ಜನರಿಗೆ ಮಾಹಿತಿ ತಿಳಿಸಬೇಕಾದರೆ ಅವರ ಹೆಸರಿನಲ್ಲಿ ಲೈಬ್ರರಿ ತೆಗೆಯುವುದು ಅವಶ್ಯಕತೆ ಇದೆ ಎಂದರು. ನನಗೆ ಒಂದು ಆಸೆ ಏನಪ್ಪ ಅಂದರೆ, ನಮ್ಮ ಕಾಲಜ್ಞಾನಿ ಯೋಗಿ ನಾರಾಯಣರವರ ತುಮಕೂರಿನಲ್ಲಿ ಅವರು ಸಾಕಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಈ ನಾಡಿಗೆ ದೇಶ. ಕಾಲಜ್ಞಾನದಲ್ಲಿ ಅವರು ಬರೆದಿರುವಂಥದ್ದು ಇಂದಿನಿಂದಲೂ ನಡೆಯುತ್ತಾ ಬರ್ತಾ ಇದೆ. ಮುಂದೆ ನಡೆಯುವಂಥ ವಿಚಾರಗಳನ್ನು ಅವರು ಆ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ತಲುಪಬೇಕು. ಹಾಗಾಗಿ ನನ್ನ ಒಂದು ಆಸೆ ಏನಪ್ಪ ಅಂದರೆ, ಯೋಗಿ ನಾರಾಯಣರವರ ಒಂದು ಲೈಬ್ರರಿ ಆಗಬೇಕು ತುಮಕೂರಿನಲ್ಲಿ ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿಗಳನ್ನು ಕೊಟ್ಟಿದ್ದೀನಿ, ಯೋಗಿ ನಾರಾಯಣರವರ ಒಂದು ಲೈಬ್ರರಿ ಆಗಬೇಕು ಅವರ ಹೆಸರಿನಲ್ಲಿ. ಇವತ್ತು ನಮ್ಮ ಎಮ್ ಎಸ್ ಸ್ವಾಮಯ್ಯವರು ಬೆಂಗಳೂರಿನಲ್ಲಿ ಅವರದೇ ಆದ ಒಂದು ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ತುಮಕೂರು ನಮ್ಮ ಜನಾಂಗದ ಎಲ್ಲ ಜಾತಿಗಳಿಗೆಲ್ಲ ನಾವು ತುಮಕೂರಲ್ಲಿ ನೋಡ್ತಾ ಇದ್ದೀವಿ. ತುಮಕೂರಿನಲ್ಲಿ ಯೋಗಿ ನಾರಾಯಣ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆ ತುಮಕೂರಿನಲ್ಲಿ ಆರಂಭಿಸಲು ಸಲಹೆ ನೀಡಿ, ಇದಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಇದೆ ಎಂದರು. ಇನ್ನು ಬಲಿಜ ಸಮುದಾಯಕ್ಕೆ ಶಿಕ್ಷಣ ಉದ್ಯೋಗಕ್ಕೆ ಅವಕಾಶ ಸಿಗುವ ಉದ್ದೇಶದಿಂದ 2A ಮೀಸಲಾತಿ ಆಗಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ತಾವು ಶಾಸಕರಾಗಿ ಆಯ್ಕೆಯಾದರೆ 2A ಮೀಸಲಾತಿ ಮತ್ತು ಶಿಕ್ಷಣ ಸಂಸ್ಥೆ ಆರಂಭಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಇನ್ನು ಬಿಜೆಪಿ ಮುಖಂಡ ಎಸ್ಪಿ ಚಿದಾನಂದ್ ಮಾತನಾಡಿ, ಬಲಿಜ ಸಮುದಾಯದವರು ಒಗ್ಗಟ್ಟಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯುವಂತಾಗಬೇಕು ಎಂದರು. ಇವರು ಮಾಡಿದಂತ ಒಂದು ಏನು ಕಾಲಜ್ಞಾನ ಸುದೀರ್ಘವಾಗಿ ನಮ್ಮ ಪ್ರಕಾಶ್ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಏನನ್ನ ತಿಳಿದುಕೊಳ್ಬೇಕು ಅಂದ್ರೆ, 199 OBC ಕ್ಯಾಟಗರಿ ಇರ್ತೀವಿ, ಸಣ್ಣ ಸಣ್ಣ ಸಮುದಾಯಗಳಿರ್ತೀವಿ. ನಾವು ಎಲ್ಲರೂ ಒಂದಾಗಬೇಕು. ಮೊದಲನೇದಾಗಿ ಸಂಘಟನೆ ಆಗಬೇಕು. ಹೋದ ವರ್ಷಕ್ಕಿಂತ ಈ ವರ್ಷ ನಮಗೆ ಎಲ್ಲ ಶತ್ರುದಯ ಭಕ್ತರು ಬಂದಿದ್ದೀರಿ, ಇದು ಕೂಡ ಅಭಿನಂದನೆಗೆ ಒಂದು ಒಳಪಡುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ಏನು ಒಗ್ಗಟ್ಟು, ಒಂದು ಸಮಾಜದಲ್ಲಿ ನಾವು ಎಲ್ಲ ತಿದ್ದುಕೋಬೇಕಾಗಿರೋದು ಏನಂದ್ರೆ, ಮೊದಲಿಂದಲೂ ಕೂಡ ನಾವೇನು ಸಣ್ಣ ಜನ ಅಂತ, ನಿಜವಾಗ್ಲೂ ಸಣ್ಣ ಜನ ನಾವಲ್ಲ. ನಾವು ಹೃದಯ ಶ್ರೀಮಂತರು. ನಾವು ನಮ್ಮಲ್ಲಿರ್ತಕ್ಕಂತ ಒಂದು ವಿಶಾಲತೆಯನ್ನು ನೋಡಿದ್ರೆ ನಾವು ಸಣ್ಣ ಜನ ಆಗಲ್ಲ. ಎಲ್ಲ ವರ್ಗದಲ್ಲೂ ಬೆಳೆದಿದ್ದೇವೆ, ಎಲ್ಲ ರೀತಿಯಲ್ಲೂ ಬೆಳೆದಿದ್ದೇವೆ. ನಾವು 199 OBC ಸಣ್ಣ ಸಣ್ಣ ಸಮುದಾಯಗಳಿವೆ, ಇವನ್ನೆಲ್ಲ ಒಗ್ಗಟ್ಟು ಮಾಡಿದ್ರೆ ನಾವು ಒಂದಾಗ್ತೀವಿ. ಇನ್ನು ಜಿಲ್ಲಾ ಕಸಾಪ ಅಧ್ಯಕ್ಷ ಸಿದ್ದಲಿಂಗಪ್ಪ, ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷ ಟಿಆರ್ ಅಂಜನಪ್ಪ, ನಿವೃತ್ತಿ ಪ್ರಾಚಾರ್ಯ ಎಚ್ಬಿ ಪ್ರಕಾಶ್, ಜಿಲ್ಲಾ ಬಲಿಜ ಸಂಘದ ಕಾರ್ಯದರ್ಶಿ ಟಿಆರ್ ಎಚ್ ಪ್ರಕಾಶ್, ಮಾಜಿ ಪಾಲಿಕೆ ಸದಸ್ಯ ಟಿಎಚ್ ಬಾಲಕೃಷ್ಣ, ಕ್ಯಾತ್ಸಂದ್ರ ಜಯರಾಮ್, ಗಣೇಶ್, ಸುರೇಶ್, ಮಾಜಿ ಟೂಡಾ ಸದಸ್ಯ ಗೀತಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಪ್ರವರ್ಗ 1 ಜಾತಿಗಳು 95 ಇದ್ದು 85 ಲಕ್ಷ ಜನಸಂಖ್ಯೆ ಹೊಂದಿರುವ ಈ ವರ್ಗಕ್ಕೆ ಕಾಂಗ್ರೆಸ್, ಬಿಜೆಪಿ ಮತ್ತು JDS ಈ 3 ಪಕ್ಷಗಳು ಟಿಕೆಟ್ ನೀಡಬೇಕು. ರಾಜ್ಯದ ಪ್ರವರ್ಗ 1 ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ TD ಶ್ರೀನಿವಾಸ್ ತುಮಕೂರಿನಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಪ್ರವರ್ಗ 1 ಅಡಿಯಲ್ಲಿ ಬರುವ ಸಮಾಜಗಳು ಪ್ರತಿ ಕ್ಷೇತ್ರದಲ್ಲಿ 15,000 ರಿಂದ 1 ಲಕ್ಷ ಮತದಾರರನ್ನು ಹೊಂದಿದ್ದು, ರಾಜ್ಯದಲ್ಲಿ 65 ರಿಂದ 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಲು ನಿರ್ಣಾಯಕ ಪಾತ್ರ ವಹಿಸಲು ಅನುಕೂಲವಾಗಿದೆ ಎಂದು ಶ್ರೀನಿವಾಸ್ ಹೇಳಿದರು. ಸವಲತ್ತನ್ನು ಹೆಚ್ಚಿಸಿಕೊಳ್ಳಲು ಜೊತೆಯಲ್ಲೇ ರಿಸರ್ವೇಷನ್ ಏನಿದೆಯೋ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಇವತ್ತು ರಾಜಕೀಯವಾಗಿ ಅಸ್ತಿತ್ವವನ್ನು ಕಂಡುಕೊಳ್ಳಲು ಈ ಒಕ್ಕೂಟವನ್ನು ರಚಿಸಲಾಗಿತ್ತು. ಈಗ ಮುಖ್ಯವಾಗಿ 4% ರಿಸರ್ವೇಷನ್ ಹೊಂದಿರುವಂಥ ಈ ಪ್ರವರ್ಗ 1 ಸರಿಸುಮಾರು 78 ರಿಂದ 90 ಲಕ್ಷ ಜನಸಂಖ್ಯೆ ಇದ್ದು, 8 ರಿಂದ 9% ರಿಸರ್ವೇಷನ್ ಭಾಜನರಾಗಿರತಕ್ಕಂಥ ಅಭಿಮಾನಿ ಜನಗಳನ್ನು ಹೊಂದಿರತಕ್ಕಂಥ ಈ ಒಕ್ಕೂಟ ಇವತ್ತು ಶೈಕ್ಷಣಿಕವಾಗಿ ಏನು ಹಿಂದೆ ಇದ್ದಂಥ ಸವಲತ್ತು
ಈಗ ಸಿಗ್ತಾ ಇಲ್ಲ. ಅಲ್ಪಾವಧಿ ಎಸ್ ಸಿ ಎಸ್ ಟಿ ಏನಿತ್ತು ಪ್ರಬಲ ಬಂದಕ್ಕೆ ಅದು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ಈಗ ರಾಜಕೀಯ ಅನ್ನೋದು ನಮಗೆಲ್ಲ ತಿಳಿದೇ ಇದೆ. ಹಾಗಾಗಿ ಇನ್ನೇನು 2023 ಚುನಾವಣೆಗಳು ಇನ್ನು 2 ತಿಂಗಳಲ್ಲಿ ಅಂತಿಮವಾಗಿ ಎಲ್ಲ ಮುಗಿದೋಗುವಂತಹ ಕ್ಷಣ ಬಂದಿದೆ. ಹಾಗಾಗಿ ರಾಜಕೀಯ ಪಕ್ಷಗಳಲ್ಲಿ ಪ್ರವರ್ಗ ಬಂದರ ಅಭ್ಯರ್ಥಿಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡೋದು ಒಂದು ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವರ್ಗ ಒಂದರ ಒಕ್ಕೂಟದ ಉಪ್ಪಾರ ಸಮಾಜದ ನಮ್ಮ ತುಮಕೂರು ಜಿಲ್ಲೆಯ ಅಧ್ಯಕ್ಷರಾದ ರೇಣುಕೈನರು ಸಹ ಅಭ್ಯರ್ಥಿಯಾಗಿ ಅಲ್ಲಿ ಕರೆದಂಥ ಪಕ್ಷದ ವತಿಯಿಂದ ಕರೆದಂಥ ಇದಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಈಗಾಗಲೇ 3 ಪಕ್ಷಗಳ ಅಧ್ಯಕ್ಷರುಗಳಿಗೆ ಮನವಿ ಸಲ್ಲಿಸಿದ್ದು 2023 ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸೂಕ್ತ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂತೆ ಕೋರಲಾಗಿದೆ ಅಂತ ಶ್ರೀನಿವಾಸ್ ತಿಳಿಸಿದರು. ಒಂದು ವೇಳೆ ಪ್ರವರ್ಗದವರಿಗೆ ಟಿಕೆಟ್ ನೀಡದಿದ್ದರೆ ಆ ಪಕ್ಷದ ವಿರುದ್ಧ ಕೆಲಸ ಮಾಡುವುದಾಗಿ ಶ್ರೀನಿವಾಸ್ ಎಚ್ಚರಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಚ್ ವಿ ಬಂಡಿ, ಪ್ರಧಾನ ಕಾರ್ಯದರ್ಶಿ ಲೋಕೇಶಪ್ಪ, ಕರಿಯಪ್ಪ ಇತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಜಾಮೀನು ವಿವಾದ ಹಿನ್ನೆಲೆಯಲ್ಲಿ ಕುಟುಂಬವೊಂದರ ಸದಸ್ಯರನ್ನ ಮಾರಣಾಂತಿಕವಾಗಿ ಥಳಿಸಿರುವ ಘಟನೆ ತುಮಕೂರು ತಾಲೂಕಿನ ಜನಪನಹಳ್ಳಿಯಲ್ಲಿ ನಡೆದಿದೆ. ಜನಪನಹಳ್ಳಿಯ ರತ್ನಮ್ಮ ಕುಟುಂಬದವರ ಮೇಲೆ ಅದೇ ಗ್ರಾಮದ ಹನುಮಂತರಾಯಪ್ಪ ಮತ್ತು ಜಾನಕಮ್ಮ ದಂಪತಿಗಳು ಜಮೀನಿನ ವಿಷಯಕ್ಕೆ ಸೋಮವಾರ ರಾತ್ರಿ ಹಲ್ಲೆ ಮಾಡಿದ್ದು ಲೋಕೇಶ್ ನಾಯಕ್ ಎಂಬಾತ ರತ್ನಮ್ಮ ಅವರ ಅಕ್ಕ ಪುಟ್ಟಮ್ಮನ ಮೇಲೆ ಎರಗಿ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡ ಪುಟ್ಟಮ್ಮರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಸ್ಥಿತಿ ಚಿಂತಾಜನಕವಾಗಿದೆ. ಘಟನೆಯ ಸಂಬಂಧ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೈವಾರ ತಾತಯ್ಯ ಜಯಂತಿಯಲ್ಲಿ ಎಲ್ಲ ಪಕ್ಷದ ಸ್ಥಳೀಯ ಮುಖಂಡರು ಒಟ್ಟಿಗೆ ಕುಳಿತು ಚರ್ಚೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಯೋಗ ನಾರಾಯಣ ಯತೀಂದ್ರ ದೇವಾಲಯದ ಬಳಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಕೆಪಿ ಬಚ್ಚೇಗೌಡ, ಕೆಎಂ ಮುನೇಗೌಡ, ಕಾಂಗ್ರೆಸ್ ಪಕ್ಷದ ವಿನಯ್ಶ್ಯಾಮ್, ಬಿಜೆಪಿ ಪಕ್ಷದ ಕೆವಿ ನವೀನ್ ಕಿರಣ್, ಡಾಕ್ಟರ್ ಮಂಜುನಾಥ್, ಬಿವಿ ಶ್ರೀನಿವಾಸ್, ಯಲವಳ್ಳಿ ರಮೇಶ್, ಪುದರಗಡೆ ಮುನೇಗೌಡ, ಅಡ್ಗಲ್ ಶ್ರೀಧರ್, ಮಾಜಿ ಶಾಸಕ ಮುನಿಯಪ್ಪ, ಅನುಸೂಯಮ್ಮ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಮುಖಂಡರುಗಳು ಒಟ್ಟಿಗೆ ಸೇರಿ ದೇವಸ್ಥಳ ಕುಳಿತು ಪರಸ್ಪರ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿಕೊಂಡರು. ಕೋಲಾರ ತಾಲೂಕಿನ ತೊಂಡಾಳ ಗ್ರಾಮದ ಕೆರೆಯಲ್ಲಿ ಅರೆಬೆಂದ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಕೋಲಾರ ತಾಲೂಕಿನ ತೊಂಡಾಳ ಗ್ರಾಮದ ಕೆರೆಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದ್ದು ಸುಟ್ಟ ಮಹಿಳೆಯ ಕತ್ತಿನಲ್ಲಿ ಮಾಂಗಲ್ಯ ಸೆರ, ಕಾಲುಮೆಟ್ಟು ಪತ್ತೆಯಾಗಿದ್ದು ಸುಮಾರು 30 ವರ್ಷ ವಯಸ್ಸಿನ ಅಪರಿಚಿತ ಮಹಿಳೆಯೆನ್ನಲಾಗಿದೆ. ಕಿಡಿಗೇಡಿಗಳು ಕೊಲೆ ಮಾಡಿ ಸುಟ್ಟು ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಕೋಲಾರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಕೋಲಾರ.
ಬಾಗೇಪಲ್ಲಿ ಕ್ಷೇತ್ರದಲ್ಲಿ 501 ಸಾಮೂಹಿಕ ವಿವಾಹಗಳನ್ನು ನಡೆಸಲು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅದ್ದೂರಿ ತಯಾರಿ ನಡೆಸಿದ್ದು ಇದೇ ಸಾಮೂಹಿಕ ವಿವಾಹದಲ್ಲಿ ತಮ್ಮ ಪುತ್ರರ ಮದುವೆಯನ್ನು ನಡೆಸಲು ಮುಂದಾಗಿರುವುದು ವಿಶೇಷ ಸಂಗತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಎಸ್ಎನ್ ಸುಬ್ಬಾರೆಡ್ಡಿ ತಾವು ರಾಜಕೀಯಕ್ಕೆ ಬರುವ ಮೊದಲೇ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹಗಳನ್ನು ನಡೆಸಿ ಸುಮಾರು 7,000ಕ್ಕೂ ಹೆಚ್ಚು ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. ಅವರ ಬದುಕಿಗೆ ಒಂದೊಂದು ಸೀಮೆಹಸು ಕೃಷಿ ಮಾಡಿಕೊಳ್ಳಲು ಬೋರ್ವೆಲ್ ಹಾಕಿಸಿಕೊಟ್ಟಿದ್ದಾರೆ. ಮೂರನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವ ಅವರು ಇದೇ ತಿಂಗಳ 10ರಂದು 501 ಜೋಡಿಗಳ ಸಾಮೂಹಿಕ ವಿವಾಹ ನಡೆಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಈ ಬಾರಿ ವಿಶೇಷವೆಂದರೆ ಸಾಮಾನ್ಯ ಸರಳ ವಿವಾಹಗಳಲ್ಲಿಯೇ ತಮ್ಮ ಮಗನ ವಿವಾಹವನ್ನು ನಡೆಸಲು ಮುಂದಾಗಿದ್ದಾರೆ. ಶ್ರೀನಿವಾಸ್ ಕಲ್ಯಾಣ ಜೊತೆಗೆ ಬಡವರ ಸಾಮೂಹಿಕ ಕಲ್ಯಾಣ ನಡೆಸಿ ಎಲ್ಲರಿಗೂ ಶ್ರೀನಿವಾಸನ ಆಶೀರ್ವಾದ ಕೊಡಿಸುವ ಸಂಕಲ್ಪ ಮಾಡಿದ್ದಾರೆ. 22ನೇ ವರ್ಷದ ಸಾಮೂಹಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬರುವಂಥ ಶುಕ್ರವಾರ ಮಾರ್ಚ್ 10ನೇ ತಾರೀಕು 9:30 10:00 ತನಕ ನಡೆಯುವಂಥ ಲಗ್ನದಲ್ಲಿ ಸುಮಾರು ಇವತ್ತಿಗೆ 212 ಜೋಡಿ ನೋಂದಣಿಯಾಗಿದ್ದಾರೆ. ಅವರ ವಿವಾಹವನ್ನು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಶಾಶ್ವತವಾಗಿ ನಡೆಸೋಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ತಿರುಪತಿಯಿಂದ ದೇವರನ್ನು ತಂದು ಗುರುವಾರ ಸಾಯಂಕಾಲ ಕಲ್ಯಾಣೋತ್ಸವ ಮಾಡಿಸಿ ಅವ್ರಿಗೆಲ್ಲ ಲಾಡು ಪ್ರಸಾದ ಕೊಟ್ಟು ಬೆಳಗ್ಗೆ ಈ ಒಂದು ಲಗ್ನದಲ್ಲಿ ಇವರು ವಿವಾಹ ಆಗ್ತಾಯಿದ್ದಾರೆ. ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷವೂ ಪ್ರತಿ ಜೋಡಿಗೂ ಸೀಮೆಸು ಕೊಡ್ತಾಯಿದ್ದೀವಿ. ಸರ್ಕಾರದಿಂದ 50,000 ಪ್ರೋತ್ಸಾಹವನ್ನು ಕೊಡಿಸ್ತಾ ಇದ್ದೀನಿ. ವಿಶೇಷವಾಗಿ ನಾನು ಈ ಸಲ ಅವರ ಜೀವನ ಇನ್ನಷ್ಟು ಚೆನ್ನಾಗಿರಬೇಕು ಅಂತ ಒಂದು SC/ST ಒಂದು ಬೋರ್ವೆಲ್ ಹಾಕ್ಸ್ಕೊಡೋಂಥ ಪ್ರಯತ್ನವೂ ಮಾಡ್ತಾಯಿದ್ದೆ. ಯಾಕಂದರೆ ಬರೀ ಕಡುಬಡೋರಿದ್ದಾರೆ, ನಾನು ನೋಡಿದ್ದೀನಿ. ಒಂದು ಯಾರಾದರೂ ಸ್ವಲ್ಪ ಚೆನ್ನಾಗಿರೋ ಹುಡುಗರಿದ್ದರೆ ಎಜುಕೇಷನ್ ಇದ್ದರೆ ಆಟೋ ಕೊಡಿಸೋದು, ಇಲ್ಲಾಂದ್ರೆ ಅವ್ರ ಜೀವನ ನಡೆಸೋಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಈ ವರ್ಷ ನಾನು 22 ವರ್ಷ ಮಾಡಿದಾಗ್ಲಿಂದ ಒಂದು 10 ವರ್ಷ ನನಗೊಂದು ನನ್ನ ಮಗ ಆದಮೇಲೆ ನನಗೊಂದು ಆಸೆ ಇತ್ತು, ನನ್ನ ಮಗನ ಮದುವೆಯನ್ನು ಇದೇ ಗಡ್ದಮ್ ದೇವಸ್ಥಾನದಲ್ಲಿ ಮಾಡಬೇಕು ಅಂತ. ಆ ವಿಚಾರವಾಗಿ ಅವನು ಕೇಳಿದಾಗ ಆತನು ಒಪ್ಕೊಂಡ. ಅದಕ್ಕೇನಾಯಿತು, ನಾನು ಮೊದಲೇ ಫಿಕ್ಸ್ ಮಾಡಿದ್ದೆ ಈ ಸರಳ ವಿವಾಹಗಳು. ಆ ನನ್ನ ಮಗನೂ ಕೇಳಿ ನನಗೆ ಒಂದು ವಿಶೇಷ ಈ ವರ್ಷ, ನನ್ನ ಮಗನ ಮದುವೆ ಕೂಡ ಅಲ್ಲೇ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಸರಳ ವಿವಾಹ ಅಂತ ಒಂದು ತಾತ್ಸಾರ ಬೇಡ. ನಾವು ಮನಸ್ಸುಗಳು ಒಂದಾಗಬೇಕೇ ವಿನಃ ಯಾವುದೇ ಆಡಂಬರದಿಂದ ಮದುವೆಗಳು ನಿಲ್ಲಲ್ಲ. ದಯವಿಟ್ಟು ಇಂಥ ಮದುವೆಗಳಲ್ಲಿ ಮದುವೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನೀವು ಈ ಮದುವೆಗೆ ಸಾಲ ಸೋಲ ಮಾಡಿ ನಿಮ್ಮ ಜೀವನ ಸ್ವಲ್ಪ ಅಧೋಗತಿಗೆ ಬರೋದು ಬೇಡ. ದಯವಿಟ್ಟು ಇಂಥ ಸರಳ ವಿವಾಹಗಳನ್ನು ಮಾಡಿಕೊಳ್ಳಿ ಅಂತ ಬೇರೆಯವರಿಗೆ ನಾನೊಂದು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನೇ ಕಾರ್ಯಕ್ರಮ ನಡೆಸಿದ್ರೂ ನಾನು ತಲೆ ಕೆಡಿಸಿಕೊಳ್ಳಲ್ಲ, ಇವರು ನನಗೆ ಲೆಕ್ಕವೂ ಅಲ್ಲ. ನನಗೇನಾದರೂ ಪೈಪೋಟಿ ಅಂತ ಇದ್ದರೆ ಅದು CPM ಪಕ್ಷ ಮಾತ್ರ. ಆಡಳಿತಾರೂಢ BJP ಇಲ್ಲಿ ಎಷ್ಟೇ ಅಬ್ಬರ ಮಾಡಿದ್ರು ಸೋತು ಕೊನೆಗೆ ಟೆಂಟ್ ಖಾಲಿ ಮಾಡೋದು ನಿಶ್ಚಿತ ಎಂದರು. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಪಾವಗಡ ಪಟ್ಟಣದಲ್ಲಿ ಬಾಲ್ಯ ವಿವಾಹ ನಿಷೇಧ ಕುರಿತು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಟ್ಟಣದ ಗುರುಭವನದಲ್ಲಿ ಮಂಗಳವಾರ ತಾಲೂಕು ಆಡಳಿತ, ಪಂಚಾಯತ್ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪಾವಗಡ ಸಹಭಾಗಿತ್ವದಲ್ಲಿ ಬಾಲ್ಯ ವಿವಾಹ ನಿಷೇಧ ಕುರಿತು ಯುವ ಜನಾಂಗದಲ್ಲಿ ಅರಿವು ಮೂಡಿಸಲು ತಾಲೂಕು ಮಟ್ಟದ ಯುವ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನಾರಾಯಣ್, ಅಪ್ರಾಪ್ತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ವಂಚನೆ ಹಾಗೂ ದೌರ್ಜನ್ಯಕ್ಕೆ ಒಳಗಾದಾಗ ತಕ್ಷಣ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಆಯೋಗದ ಸಹಕಾರ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ವಿವಾಹ ಒಂದು ಇದು ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸ್ಬೇಕು. ಬಾಲ್ಯ ವಿವಾಹ ಒಂದೇ ಅಲ್ಲ, ಇದ್ರ ಜೊತೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ವರದಕ್ಷಿಣೆ ಇರ್ಬೋದು, ಮತ್ತೆ ಆ ಏನು ಕೌಟುಂಬಿಕ ದೌರ್ಜನ್ಯ, ಬಾಲ್ಯ ವಿವಾಹ, ಈ ಥರದ ಅನೇಕ ಸಾಮಾಜಿಕ ಪಿಡುಗುಗಳನ್ನ ನಾವು ಈ ದಿನ ತೊಡೆದಾಕ್ಬೇಕಾಗ್ತಾ ಇದೆ. ಅದೇ ರೀತಿ ಇದೇ ಒಂದು ಸಂದರ್ಭದಲ್ಲಿ ನಾವು ಏನು ನಾಳೆ ನಮಗೆ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಮಾತನಾಡಿ, ಸಂಕಷ್ಟದ ಸಮಯದಲ್ಲಿ ಪೊಲೀಸರ ಸಹಾಯವನ್ನು ಪಡೆಯಬಹುದು, ಯುಕ್ತಿ ಮತ್ತು ಧೈರ್ಯದೊಂದಿಗೆ ಸಂಕಷ್ಟದಿಂದ ಪಾರಾಗುವುದನ್ನು ಕಲಿಯಬೇಕು ಅಂತ ತಿಳಿಸಿದರು. ನಿವೃತ್ತಿ
ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಧನಲಕ್ಷ್ಮಿ, ವೈದ್ಯಾಧಿಕಾರಿ ತಿರುಪತಯ್ಯ ಇತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.